ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ಗೌಡ. ಸ್ಯಾಂಡಲ್ವುಡ್ನಲ್ಲಿ ಹೊಸಬರ ಸಿನಿಮಾಗಳು ಬರುತ್ತೆ. ಸಿಕ್ಕಾಬಟ್ಟೆ ಕಾಮನ್ನು ಸ್ಟಾರ್ ಸಿನಿಮಾಗಳ ಜೊತೆಗೆ ಹೊಸಬರ ಸಿನಿಮಾ ಬರುತ್ತೆ. ಸದ್ದಿಲ್ಲದೆ ಸಟ್ಟಿರುತ್ತೆ. ಸಿನಿಮಾ ರಿಲೀಸ್ ಟೈಮಲ್ಲಿ ಸಿಕ್ಕಾಬಟ್ಟೆ ಅಬ್ಬರಿಸುತ್ತೆ. ಸೊ ಅದೇ ಸಾಲಿಗೆ ಈಗ ಹೊಸ ಸಿನಿಮಾ ಸೇರ್ಪಡೆ ಆಗಿದೆ. ಅದು ಬೇರೆ ಯಾವುದೂ ಅಲ್ಲ, ರಾಣಿ. ಸೊ ವಿಭಿನ್ನವಾದಂತಹ ಟೈಟಲು. ಹಾಗಾದರೆ ಕತೆ ಹೇಗಿರುತ್ತೆ? ಸತ್ಯದ ಜೊತೆಗೆ ರಕ್ತ ಚರಿತ್ರೆ ಬರೆಯುತ್ತಾ ಅಂತ ಟೀಮನ್ನೇ ಕೇಳೋಣ. ನನ್ನ ಜೊತೆ ರಾಣಿ ಚಿತ್ರತಂಡ ಇದೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಈ ಸಿನಿಮಾದ ಹೀರೋಯಿನ್ ಆದಂತಹ ಸಮೀಕ್ಷಾ ಅವರಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್, ಹೇಗಿದ್ದೀರಾ ಸಮೀಕ್ಷಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್. ಆ್ಯಂಡ್ ಹೀರೋಯಿನ್ಸ್ ಇದರಲ್ಲಿ ತುಂಬಾ ಜಾಸ್ತಿ ಅಂತ ಟ್ರೈಲರಲ್ಲಿ ಗೊತ್ತಾಗುತ್ತೆ, ಬಟ್ ಅವ್ರು ಯಾವ್ಯಾವ ಪಾತ್ರ, ಯಾವ್ಯಾವ ಥರ, ಯಾರ್ಯಾರ ಜೊತೆ ಹೇಗೆ ರೊಮ್ಯಾನ್ಸ್ ಮಾಡ್ತಾರೆ, ಹೀರೋ ಜೊತೆ ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ. ಆದರೆ ಹೀರೋನ ಫಸ್ಟ್ ವೆಲ್ಕಮ್ ಮಾಡೋಣ, ಆಮೇಲೆ ಅವ್ರತನೇ ಕೇಳೋಣ. ಆ ಹೀರೋ ಬೇರೆ ಯಾರು ಅಲ್ಲ, ಕಿರಣ್ ರಾಜ್. ಕಿರಣ್ ರಾಜ್ ಅವರೇ, ನಿಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾನು ಹೇಳಿದೆ ಅವಾಗನೇ, ಹೀರೋಯಿನ್ ಜೊತೆ ಯಾವ ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡ್ತಾರೆ, ಯಾವ ಹೀರೋಯಿನ್ ಯಾವ ಪಾತ್ರ ಗೊತ್ತಿಲ್ಲ, ಆದರೆ ನಮ್ಮ ಅಪೂರ್ವ ಪಾತ್ರ ಮಾತ್ರ ತುಂಬ ಚೆನ್ನಾಗೋದು. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಅಪೂರ್ವ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಎಸ್ ಸರ್, ಈ ಸಿನಿಮಾದಲ್ಲಿ ತುಂಬ ಜನ ಹೀರೋಯಿನ್ಸ್ ಇದ್ದಾರೆ, ಯಾವ ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡ್ತೀರಾ ಸರ್? ಇದೊಂಥರ ಕೃಷ್ಣನ್ ಥರ ಇದ್ದೀರಾ. ಆ ತೆರೆ ಮೇಲೂ ಒಂದಷ್ಟು ಜನ ಹುಡುಗಿರು, ಇಂಟರ್ವ್ಯೂಲು ಪಕ್ಕದಲ್ಲಿ ಹುಡುಗಿರು. ಆ ಇಮೇಜ್ ಬ್ರೇಕ್ ಮಾಡಬೇಕು ಅಂತಲೇ ರೋನಿ ಅಂತ ಒಂದು ಸಿನಿಮಾ ಮಾಡಿದೀಗ. ಅಂದರೆ ಇದರಲ್ಲಿ ರೊಮ್ಯಾನ್ಸ್ ಯಾರ ಜೊತೆನೂ ಇಲ್ಲ. ರಾಧ್ಯಾ ಅವರು ಒಂದು ಟೈಮ್ ಲೈನಲ್ಲಿ ಬರ್ತಾರೆ, ಸಮೀಕ್ಷಾ ಅವರು ಇನ್ನೊಂದು ಟೈಮ್ಲೈನಲ್ಲಿ ಬರ್ತಾರೆ, ಇವರು ಎರಡು ಟೈಮ್ ಲೈನಲ್ಲೂ ಇದ್ದಾರೆ. ಸೊ ಎಲ್ಲ ಟೈಮಲ್ಲೂ ಬರ್ತಾರೆ, ಇವರು ಇದ್ದಾರೆ. ಓಕೆ, ಸಮೀಕ್ಷಾ ಅವರೇ, ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ? ಎಕ್ಸ್ಪೀರಿಯನ್ಸ್ ತುಂಬ ಸ್ಪೆಷಲ್ ಆಗಿತ್ತು, ಬಿಕಾಸ್ ಸ್ಮಾಲ್ ಸ್ಕ್ರೀನಲ್ಲಿ ಆ ಒಂದು ಸರ್ಟೇನ್ ಕ್ಯಾರೆಕ್ಟರ್ಸ್ನ ಮಾಡಿ ಮಾಡಿ ಆ್ಯಂಡ್ ಫಿಲ್ಮ್ಸಲ್ಲೂ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೆ. ಟಿಪಿಕಲ್ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಇರ್ತಾ ಇರಲಿಲ್ಲ. ಸೊ ಇದರಲ್ಲಿ ಫುಲ್ ಎಂಜಾಯ್ ಮಾಡಿದ್ದೀನಿ, ಕೂದಲೆಲ್ಲ ಹಾರಿಸ್ಕೊಂಡು ಮಾಡಿ. ಸೊ ಆ ಥರ ಅಂದರೆ ತುಂಬ ಎಂಜಾಯ್ ಕೂದಲೆಲ್ಲ ಹಾರಿಸ್ಕೊಂಡು ಒಂದ್ಸರಿ ತೋರಿಸಿ ನೋಡೋಣ. ಆ ಥರ ಇಲ್ಲ ಕ್ಯಾರೆಕ್ಟರ್, ಇಟ್ಸ್ ಅ ವೆರಿ ವೆರಿ ಡೀಸೆಂಟ್ ಕ್ಯಾರೆಕ್ಟರ್. ಸಿ, ಆ ಕ್ಯಾರೆಕ್ಟರ್ ಮಾಡ್ತಾ 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 ಹೇಗೆ ಅನಿಸ್ತಾ ಇತ್ತು ಅಂತಂದರೆ, ಇಟ್ಸ್ ಲೈಕ್ ಅದನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ದೆ. ಇಟ್ಸ್ ವೆರಿ ಸಾಫ್ಟ್, ತುಂಬ ಏನಂತಾರೆ ಮುಗ್ಧ ಹುಡುಗಿ ಕ್ಯಾರೆಕ್ಟರ್, ಜಾಸ್ತಿ ಮಾತಿಲ್ಲ, ಡೈಲಾಗ್ಸ್ ಇಲ್ಲ, ಇದೇ ತುಂಬ ಸಟಲ್ ಆಗಿದೆ. ಸೊ ಆ ಥರ ಒಂದು ಕ್ಯಾರೆಕ್ಟರ್. ಓಕೆ, ಅಂದರೆ ಕಂಪ್ಲೇಂಟ್ ಮಾಡ್ತಿದ್ರೆ ಜಾಸ್ತಿ ಡೈಲಾಗ್ ಇಲ್ಲ ಅಂತ ನೋಡಿ ಕಿರಣ್ ಅವ್ರಿಗೆ? ಹೌದಾ? ಈ ಸಪೂರ್ವರ ಹೇಗಿತ್ತು ಪೊಲೀಸ್ ಆಫೀಸರ್, ಖಡಕ್ ಪೊಲೀಸ್ ಆಫೀಸರ್? ಏನಾದ್ರು ಕನಸಿತ್ತಾ ನಿಮಗೆ ಈಗ ತೆರೆ ಮೇಲೆ ನೆನ್ಸ್ ಆಯ್ತಾ? ತುಂಬ ರಗಡಾಗಿತ್ತು ಎಕ್ಸ್ಪೀರಿಯೆನ್ಸು. ಇಲ್ಲ ಇಲ್ಲ, ನಾನು ನನಗೆ ಆ ಥರ ಏನು ಥಾಟ್ ಇರಲಿಲ್ಲ ನಾನು ಪೊಲೀಸ್ ಆಫೀಸರಾಗಿ ಮಾಡ್ತೀನಿ ಅಂತ. ಸ್ಪೆಷಲ್ 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 ಆಗಿ ಇದರಲ್ಲಿ ತೋರಿಸ್ತಿದ್ದಾರೆ ಡೈರೆಕ್ಟರ್ ಸರ್. ಸೊ ರಾಣಿ ಹುಟ್ಟಿದ್ದೆ ಹೇಗೆ? ದೊಡ್ಡ ಸೋಲಿಂದ. ಅಂದರೆ ನಾನು ಡೈರೆಕ್ಟರ್ ಸರ್ ಇನಿಷಿಯಲ್ ಟೈಮಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ, ಸಿ, ನಮಗೆ ಒಂದು ಪ್ರಾಕ್ಟಿಕಲ್ ಸತ್ಯ ಗೊತ್ತಿದೆ, ಜನಕ್ಕೆ ತುಂಬ ಎಂಟರ್ಟೈನ್ಮೆಂಟ್ ಇದೆ ಇಲ್ಲಿ, ಆ್ಯಂಡ್ ಆ ಎಂಟರ್ಟೈನ್ಮೆಂಟ್ ತುಂಬ ಒಂದು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಿಂದ ಇದೆ. ಸೊ ಯಾಕೆ ಜನ ನಮ್ಮನ್ನು ನೋಡಬೇಕು ಅಂತ ಬಂದಾಗ, ಆಬ್ವಿಯಸ್ಲಿ ವಿ ಹ್ಯಾವ್ ಟು ಸ್ಟ್ಯಾಂಡ್ ಔಟ್ ಇನ್ ಮೆನಿ ವೇಸ್, ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಆಗಲಿ ಅಥವಾ ಇನ್ ಟರ್ಮ್ಸ್ ಆಫ್ ಸ್ಟೋರಿ ಆಗಲಿ, ಪ್ರತಿಯೊಂದು ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು ಅಂತ. ಆ ಒಂದು ಡಿಸ್ಕಷನಲ್ಲಿ ನೆಕ್ಸ್ಟ್ ನಾವು ಏನೇ ಮಾಡಿದ್ರು ಇಟ್ ಶುಡ್ ಬಿ ಪರ್ಫೆಕ್ಟ್ ಇನ್ ಎವ್ರಿ ಟರ್ಮ್ಸ್ ಅಂತ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಬರೀ ಪ್ಲ್ಯಾನಿಂಗ್ ಮಾಡಿದ್ರೆ ಸಾಲದು, ಅದಕ್ಕೆ ಆದಂಥ ಒಂದು ಫೈನಾನ್ಸು ಬೇಕಾಗುತ್ತೆ. ಆ ಇದರಲ್ಲಿ ನಮಗೆ ಸಿಕ್ಕಿದ್ದು ನಮ್ಮ ಚಂದ್ರಕಾಂತ್ ಪೂಜಾರಿ ಅವರು ಮತ್ತು ಉಮೇಶ್ ಹೆಗಡೆ ಅವರು. ಅವರು ಆ ಒಂದು ಧೈರ್ಯ ಕೊಟ್ಟಾಗ, ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡೋಣ, ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡೋಣ ಅಂತ ಅವರು ಕೈ ಜೋಡಿಸಿದಾಗ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದು. ಎಸ್ ಸಮೀಕ್ಷಾ ಅವರೇ, ನಿಮ್ಮ ಡೈಲಾಗ್ ಆಗಿರ್ಬೋದು, ನಿಮ್ಮ ಪಾತ್ರದ ಬಗ್ಗೆ ಆಗಿರ್ಬೋದು, ಯಾವ ಥರ ನೀವು ತಯಾರಿನ ಮಾಡಿಕೊಂಡ್ರಿ, ಹೇಗೆ ಈ ಒಂದು ಪಾತ್ರಕ್ಕೆ ನಿಮ್ಮ ಮೌಲ್ಡ್ ಹೇಗಿತ್ತು ಅಂತ? ಎಕ್ಸ್ಟರ್ನಲ್ ಪ್ರಿಪ್ರೇಷನ್ಕ್ಕಿಂತ ಮೆಂಟಲ್ ಪ್ರಿಪ್ರೇಷನ್ ಸ್ವಲ್ಪ ಇತ್ತು ಇದರಲ್ಲಿ. ಸಿ, ಒಬ್ಬರು ಪರ್ಸನ್ ಅಲ್ಲಿ ಹಲವಾರು ರೀತಿ ಕ್ಯಾರೆಕ್ಟರ್ಸ್ ಇರುತ್ತೆ, ಎಮೋಷನ್ಸ್ ವೇರಿಯೇಷನ್ಸ್ ಇರುತ್ತೆ. ಸೊ ಇದರಲ್ಲಿ ತುಂಬ ಇನ್ನೋಸೆಂಟ್ ಹುಡುಗಿ, ಎಟ್ ದ ಸೇಮ್ ಟೈಮ್ ಸ್ವಲ್ಪ ಮಾಡರ್ನೇಟ್ ಆಗಿ ಯೋಚನೆ ಮಾಡ್ತಾಳೆ, ಆ ಥರ ಒಂದು ಕ್ಯಾರೆಕ್ಟರ್. ಸೊ ತೀರಾ ಫಿಸಿಕಲ್ ಪ್ರಿಪ್ರೇಷನ್ಕ್ಕಿಂತ ಮೆಂಟಲ್ ಪ್ರಿಪ್ರೇಷನ್ನೇ ಸ್ವಲ್ಪ ಜಾಸ್ತಿ ಇರ್ತಾಯಿತ್ತು. ಸೊ ಎಲ್ಲದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಆ ಥರ ಯೋಚನೆ ಮಾಡೋದಾಗಲಿ, ಸೊ ಆ ಥರ ರಿಯಾಕ್ಟ್ ಮಾಡೋದಾಗಲಿ, ಆ ಥರ ಪ್ರಿಪ್ರೇಷನ್ ತುಂಬ ಏನು ಕಷ್ಟ ಆಗಿಲ್ಲ, ಈಸಿಯಾಗೇ ಇತ್ತು. ಬಿಕಾಸ್ ಅದಕ್ಕೆ ನಾನು ತುಂಬ ರಿಲೇಟ್ ಆಗ್ತೀನಿ ಆ ಕ್ಯಾರೆಕ್ಟರ್ಗೆ. ಸೊ ಅದು ಮಾಡ್ತಾ ಮಾಡ್ತಾ ಅನಿಸ್ತು ಇಷ್ಟಬೇಗಲೇ ಮುಗ್ದೋಗ್ಬಿಡ್ತಾ ಕ್ಯಾರೆಕ್ಟರ್ ಅಂತ ಅನಿಸ್ತಾ ಇತ್ತು ನನಗೆ. ಸೊ ತುಂಬ ಖುಷಿಯಾಗಿ ಆ ಕ್ಯಾರೆಕ್ಟರ್ಗೆ ರೆಡಿ ಆಗಿದ್ದೀನಿ.